Hello friends, welcome to my cooking queen Kannada. Naan ivattu chicken hotel style sambar anna hege maadodu annadu torustini. Ee chicken curry bahala tasty aagi sulubhavagi mattu hotel style alli hege maadodu annadu torustini. Banni namage enen beku samagrigalu annadu nodona. Naan onde erdu iruliyanna cut maadkondu ittkondidini. Namage karak bekadashtu hasi menshinkai tagolbeku matte bellulli matte ಹಸಿ ಶುಂಠಿ ಪೇಸ್ಟ್ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಒಂದು ನಾಲ್ಕು ಕಪ್ ಮೆಣಸು ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಟಮಾಟೆ ಹಣ್ಣು ತೊಗೊಂಡಿದ್ದೀನಿ. ಇದನ್ನೆಲ್ಲ ನಾನು ರುಬ್ಕೊಳ್ಬೇಕು. ನಾನು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಹುರಿದ್ಕೊಳ್ತೀನಿ. ಸ್ವಲ್ಪ ಟೇಸ್ಟ್ ಚೇಂಜ್ ಆಗಲಿಕ್ಕೆ ಒಂಥರ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ, ಹಾಗಾಗಿ ನಾನು ಸ್ವಲ್ಪ ಇದನ್ನು ಹುರಿದ್ಕೊಳ್ಬೇಕು ಅಂತ ಹುರಿದ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಅಷ್ಟೇ. ನಾವು ಚೆನ್ನಾಗಿ ಇದು ಸ್ವಲ್ಪ ಚೆನ್ನಾಗಿ ಹುರಿದ್ಕೊಳ್ಬೇಕು. ನೀವು ಈ ಥರ ಇಲ್ಲ ಅಂದ್ರೂ ಒಂದು ಬಾಳೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕು ಆದ್ರೂ ಹುರಿದ್ಕೊಳ್ಬೋದು. ಸ್ವಲ್ಪ ಸ್ವಲ್ಪ ಹುರ್ಕೊಳಿದ್ರು ಸಾಕಾಗುತ್ತೆ. ಮತ್ತು ಇದನ್ನು ಎಲ್ಲ ಹುರಿದ್ಕೊಂಡು ತೆಗೆದುಕೊಂಡು ನಾನು ಒಂದು ಜಾರಲ್ಲಿ ಎಲ್ಲ ಮಸಾಲೆ ಮತ್ತು ಈ ಹಸಿಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಎಲ್ಲ ರುಬ್ಕೊಳ್ತೀನಿ. ನೋಡಿ ಎಲ್ಲ ರುಬ್ಕೊಂಡಿದ್ದೀನಿ. ನಾನು ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ವರೆಗೂ ಸ್ವಲ್ಪ ಬಿಸಿ ಆದಮೇಲೆ ಈ ಮಸಾಲೆಯನ್ನು ಎಲ್ಲ ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ತೊಳೆದು ಕಟ್ ಮಾಡಿಕೊಂಡು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಸೊಪ್ಪು ಸ್ವಲ್ಪ ಕೆಂಪಗಾದಮೇಲೆ ನಾನು ಎಲ್ಲ ಮಸಾಲೆಯನ್ನು ಹಾಕ್ಕೊಳ್ಬೇಕು. ನಾವು ಯಾವಾಗಲೂ ಸಾರು ಮಾಡಬೇಕು ಅಂದರೆ ತಕ್ಷಣ ನಾವು ನೀರನ್ನು ಹಾಕ್ಕೊಳ್ಬಾರ್ದು. ಈ ಮಸಾಲೆ ಎಲ್ಲ ಸ್ಮೆಲ್ ಹೋಗಿದ ಮೇಲೆ ಮೇಲೆ ಎಣ್ಣೆ ಅದು ನಾವು ಒಗ್ಗರಣೆಗೆ ಎಣ್ಣೆ ಹಾಕಿರ್ತೀವಲ್ಲ ಅದು ಸ್ವಲ್ಪ ಬಿಟ್ಕೊಳ್ಬೇಕು. ಆವಾಗೇ ಆ ಕರಿಯಿಂದ ಸಾಂಬಾರಿಂದ ಸ್ಮೆಲ್ ಹೊರಗೆ ಬರುತ್ತೆ. ನಾನು ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಳ್ಬೇಕು. ಇದು ಚೆನ್ನಾಗಿ ಮಸಾಲೆ ಎಲ್ಲ ಎಣ್ಣೆ ಬಿಟ್ಕೊಂಡಾದಮೇಲೆ ನಾನು ಚಿಕನನ್ನು ಹಾಕ್ಕೊಂಡು ಸ್ವಲ್ಪ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕಬಾಬ್ ಮಸಾಲ ಇದಕ್ಕೆ ಸಾರಿಗೆ ತಕ್ಕಷ್ಟು ನಮಗೆ ಉಪ್ಪು ಹಾಕ್ಕೊಳ್ಬೇಕು. ಒಂದು ಎರಡು ಸ್ಪೂನ್ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಖಾರ ಇನ್ನೂ ಬೇಕು ಅಂದರೆ ನೀವು ಹಸಿಮೆಣಸಿನ್ಕಾಯಿ ಆದರೂ ಹಾಕ್ಕೊಳ್ಳಿ, ಇಲ್ಲಾಂದರೆ ನೀವು ಕೆಂಪು ಮೆಣಸಿನ್ಕಾಯಿ ಆದ್ರೂ ಆಮೇಲೆ ಹಾಕ್ಬೋದು. ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕು. ಒಂದು 5 ನಿಮಿಷ ನಾನು ಚೆನ್ನಾಗಿ ಕುದಿಸಿದ ಮೇಲೆ ಸ್ವಲ್ಪ ಎಣ್ಣೆ ನೀರು ಹಾಕಿ ಎಲ್ಲ ಸೈಡಲ್ಲಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಮುಚ್ಚಬೇಕು. ನಾನು ಒಂದು ಖಾರ ಬೇಕಾಗಿರೋದ್ರಿಂದ ಒಂದೆರಡು ಹಸಿಮೆಣಸಿನ್ಕಾಯಿ ಮತ್ತು ನಿಂಬೆಹಣ್ಣನ್ನು ಹಾಕ್ಕೊಳ್ತೀನಿ. ನಿಮಗೆ ಮೊಸರು ಬೇಕಾದ್ರೂ ಹಾಕ್ಕೊಳ್ಬಹುದು. ಮೊಸರು ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತೀನಿ. ಚಪಾತಿ ಜೊತೆ ನಾವು ತಿನ್ನಲಿಕ್ಕೆ ನಾವು ಸ್ವಲ್ಪ ಮೊಸರನ್ನು ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಜಾಸ್ತಿ ನೀರು ಹಾಕ್ಲಿಕ್ಕೆ ನಾನು ಎಲ್ಲ ತೊಳೆದುಕೊಂಡು ಒಂದು ಮೀಡಿಯಮ್ ಥಿಕ್ನೆಸ್ ಇದ್ದರೆ ಸಾಕಾಗುತ್ತೆ. ಇಷ್ಟಿದ್ರೆ ಸಾಕು. ಇದನ್ನೆಲ್ಲ ನಾನು ಇದು ಮಾಡಿಕೊಂಡು ಸ್ವಲ್ಪ ನಾನು ಮೊಸರನ್ನು ಹಾಕ್ಕೊಳ್ತೀನಿ. ನಿಮಗೆ ಬೇಕಿದ್ರೆ ಹಾಕಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಈ ಥರ ಎಲ್ಲ ಇದಾದಮೇಲೆ ನಾನು ವಿಶಲನ್ನು ಒಂದು 2 ವಿಶಲ್ ಬಂದರೆ ಸಾಕಾಗುತ್ತೆ. ಒಂದು 2 ವಿಶಲ್ ಆದಮೇಲೆ ನಾನು ಒಂದು ಬಟ್ಲಲ್ಲಿ ತೆಗ್ದಿದ್ದೀನಿ. ನೋಡಿ ಇದು ಸ್ಮೆಲ್ಲು ಭಾಳ ಚೆನ್ನಾಗಿ ಬರ್ತಾ ಇದೆ. ನೀವು ಇದನ್ನು ಚಪಾತಿ ಮತ್ತು ಅನ್ನ ಜೊತೆನೂ ನೀವು ಸರ್ವ್ ಮಾಡಬಹುದು. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.